ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೆಣ್ಣು ಮಗುವನ್ನು ದತ್ತು ಪಡೆದ ಸನ್ನಿ ಲಿಯೋನ್, ಹೌದು, ಬಾಲಿವುಡ್ ಆರ್ಟ್ ಬೆಡಗಿ ಸನ್ನಿ ಲಿಯೋನ್ ಅವರು ಹೆಣ್ಣು ಮಗುವೊಂದನ್ನು ದತ್ತು ಪಡೆದಿರುವಂಥದ್ದು. ನಿಶಾ ಕೌರ್ ಎನ್ನುವ 21 ತಿಂಗಳ ಹೆಣ್ಣು ಮಗುವನ್ನು ಸನ್ನಿ ಹಾಗೂ ಪತಿ ಡ್ಯಾನಿಯಲ್ ವೆಬರ್ ದತ್ತುವನ್ನು ಪಡೆದಿರುವಂಥದ್ದು. ಈ ಮೂಲಕ ತಾಯಿಯಾಗಬೇಕು ಎನ್ನುವ 2 ವರ್ಷದ ಕನಸನ್ನು ಸನ್ನಿ ನನಸು ಮಾಡಿರುವಂಥದ್ದು. ನಿಶಾ ಕೌರ್ ಮೂಲತಃ ಮಹಾರಾಷ್ಟ್ರದ ಲಾತೂರ್ನವಳು. ಈ ಮಗುವಿನ ಫೋಟೋ ನೋಡಿದ ಕೂಡಲೇ ಎಕ್ಸೈಟ್ ಆಗಿದ್ದಂಥ ಸನ್ನಿಗೆ ಏನೋ ಒಂಥರ ಎಮೋಷನಲ್ ಫೀಲಿಂಗ್ ಆಗಿತ್ತಂತೆ. ಈ ಮಗುವನ್ನು ದತ್ತು ಪಡೆಯಬೇಕೆಂದು ಬಯಕೆ ಆಗಿತ್ತಂತೆ. ಈ ಕುರಿತು ತನ್ನ ಪತಿ ಜೊತೆ 3 ವಾರಗಳಿಂದ ಚರ್ಚೆಯನ್ನು ನಡೆಸ್ತಾ ಇದ್ರು. ಇಂದು ಕೊನೆಗೂ ಮಗುವನ್ನು ದತ್ತು ಪಡೆದಿರುವಂಥದ್ದು. ಎಲ್ಲರೂ ಒಂದು ಮಗುವನ್ನು ಪಡೆಯಲು 9 ತಿಂಗಳು ತಗೋತಾರೆ, ಆದರೆ ನಾನು ತಾಯಿಯಾಗಲು ಕೇವಲ 3 ವಾರ ತೆಗೆದುಕೊಂಡೆ ಎಂದು ಮಾಧ್ಯಮವೊಂದಕ್ಕೆ ಸನ್ನಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ. ನಿಮ್ಗೆ ಅನ್ಸುತ್ತೆ ಸನ್ನಿ ಲಿಯೋನ್ ಒಂದು ಹೆಣ್ಣು ಮಗುವನ್ನು ದತ್ತು ಪಡ್ಕೊಂಡಿರುವಂಥದ್ದು ನಿಮ್ಗದ್ರ ಬಗ್ಗೆ ಅನ್ಸುತ್ತೆ ಕಡೆ ಕಾಮೆಂಟ್ ಅಲ್ಲಿ. ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಿರುಗಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಅದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿಬೀಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.